ನಟರಾಜ್ ಗೌಡ್ರೆ ಪ್ರೈಮಾ ಫೇಸಿ ಕೇಸ್ ಇದೆ ಮನಿ ಲಾಂಡರಿಂಗ್ ಇದೆ ಮನಿ ಲಾಂಡರಿಂಗ್ ಇಲ್ಲ ಯಾಕೆ ಒಂದು ನೋಟಿಸ್ ಕೊಟ್ಟಿದ್ದಕ್ಕೆ ಹಿಂಗ್ ಮಾಡ್ತೀರಿ ಒಂದೇನ್ ಗೊತ್ತಾ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇಂದ ಎಜೆಎಲ್ ಇಂದ 1938 ರಲ್ಲಿ ನೆಹರು ಅವರು ಸ್ಥಾಪಿಸಿದ ಎಜೆಎಲ್ ಇಂದ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನೆಹರು ಅವರು ಇನ್ವೆಸ್ಟ್ ಮಾಡಿದ್ರ ಸ್ಥಾಪಿಸಿದ್ರು ಅಂದ್ರೆ ಏನು ಅರ್ಥ ನೆಹರು ತಮ್ಮ ತನು ಮನ ಧನ ಎಲ್ಲ ಕೊಟ್ಟು ಸ್ಥಾಪನೆ ಮಾಡಿದ್ದಾರೆ ಅವರು ಅವರು ನೀವು ಕಂಪನಿಯಲ್ಲಿ 1057 ಶೇರ್ ಹೋಲ್ಡರ್ಸ್ ಹಾಕಿದ್ದಾರೆ ನೋಡಿ ಈಗ ಕಾಂಗ್ರೆಸ್ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಇವೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಗೌರವ ಕೊಡಕ್ಕೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಅದು ಮಾಡಿರುವಂತದ್ದು ಅವಾಗ 5000 ಜನ ಇದ್ದರು ಎಜೆಎಲ್ ಅಲ್ಲಿ 5000 ಜನ ಇದ್ದರು ಎಸ್ ಎಕ್ಸಾಕ್ಟ್ಲಿ ಆನಂದ್ ಮೋಹನ್ ಅದು ಅಲ್ರಿ ಅದು ಮೋತಿಲಾಲ್ ನೆಹರು ತಮ್ಮ ನಾನು ಕೇಳಿದಿನಿ ಪಂಡಿತ್ ನೆಹರು ಅವರ ತಂದೆ ಬಹಳ ಶ್ರೀಮಂತರು ಇದ್ದರು ಪಂಡಿತ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ತಮ್ಮ ಬಟ್ಟೆ ವಾಷಿಂಗ್ ಲಂಡನ್ ಕಳಿಸ್ತಿದ್ರಂತೆ ಅವರು ತುಂಬಾ ಶ್ರೀಮಂತರು ಇದ್ದರು आनंद भवन ಕಟ್ಟಡವನ್ನ ಸೋನಿಯಾ ರಾಹುಲ್ ಸ್ಟೇಕ್ಸ್ ಇಟ್ಕೊಂಡು ತಗೆದುಕೊಳ್ಳುತ್ತಿದ್ದಾರಪ್ಪ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಆದರೆ 5000 ಜನ ಸ್ವಾತಂತ್ರ್ಯ ಯೋಧ ಪಂಡಿತ್ ನೆಹರು ಅವರ ಕೌಟು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅದು ಕಾಂಗ್ರೆಸ್ ಪಕ್ಷ ಶುರು ಮಾಡಿದ್ದದ್ದು ಎಜೆಎಲ್ ಅನ್ನೋದು ಅವರು ಶುರು ಮಾಡಿದ್ದು ನ್ಯಾಷನಲ್ ಅವರು ಶುರು ಮಾಡಿದ್ದು ಅವರು ಶುರು ಮಾಡಿದ್ದು ಮಾಲೀಕರಾಗಿದ್ದರು ಈಗ ಒಂದು ಒಂದು ಪಂಡಿತ್ ಜವಾಹರಲಾಲ್ ನೆಹರು ಮಾಲೀಕರಾಗಿದ್ದರು ಅಥವಾ 5000 ಜನರಿಂದ 5000 ಸ್ವಾತಂತ್ರ್ಯ ಹೋರಾಟಗಾರರಿಂದ 1000 ರೂಪಾಯಿ ಲೆಕ್ಕದಲ್ಲಿ ಬಂಡವಾಳ ಕಾಂಗ್ರೆಸ್ ಅದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರ್ಕೊಂಡು ಮಾಡುವಂತದ್ದು ಅದು ಕಾಂಗ್ರೆಸ್ ಅವತ್ತು ಕಾಂಗ್ರೆಸ್ ದೇ ಇವತ್ತು ಕಾಂಗ್ರೆಸ್ ದೇ ಇವತ್ತು ಎಜೆಎಲ್ ಇಂದ ಯಂಗ್ ಇಂಡಿಯಾಗೆ ಟ್ರಾನ್ಸ್‌ಫರ್ ಆಗಿದೆ ಹೊರತು ಯಾವುದೇ ರೀತಿಯಲ್ಲಿ ಅಕ್ರಮ ಬರದೇ ಇಲ್ಲ ಸರ್ ಯಾವುದೇ ರೀತಿ ಅಕ್ರಮ ಬರದೇ ಇಲ್ಲ ಯಂಗ್ ಇಂಡಿಯಾ ಬರದೇ ಇಲ್ಲ ಆ ಅಕ್ರಮ ಬರದೇ ಇಲ್ಲ ಒಂದು ಇಲ್ಲ ಯಂಗ್ ಇಂಡಿಯಾ ಇಸ್ಟಾರ್ಟ್ ಟ್ರಾನ್ಸ್‌ಫರ್ ಆಗಿದೆ ಯಾವುದೇ ರೀತಿ ಅಕ್ರಮ ಬರೋದಿಲ್ಲ ನಿಮಗೆ ಸುಮನ್ ದುಬೆ ಕಾರ್ಯಕರ್ತರು ಇರಲ್ಲ ಕಾಂಗ್ರೆಸ್ ನಾಯಕರು ಸುಮನ್ ದುಬೆ ಅವರು ಕಾಂಗ್ರೆಸ್ ನಾಯಕರೇ ಸರ್ ಕಾಂಗ್ರೆಸ್ ಯಾವಾಗ ಕಾಂಗ್ರೆಸ್ ಅಂದ್ರೆ ಅವರೇನ್ ಬಿಜೆಪಿ ನಟರಾಜ್ ಗೌಡರ ಸಂಘಟನೆ ಇದ್ದಾರೆ ಅವರು ನಟರಾಜ್ ಗೌಡರ ವಾದ ಒಂದೇ ನಿಮಿಷ ನಮ್ಮ ವ್ಯೂವರ್ಸ್ ಕನ್ಫ್ಯೂಸ್ ಆಗ್ಬಿಡುತ್ತೆ ನೀವು ಆಡಿದ ಮಾತು ವ್ಯೂವರ್ಸ್ ಕನ್ಫ್ಯೂಸ್ ಆಗ್ಬಿಡುತ್ತೆ ನಟರಾಜ್ ಗೌಡರ ಏನೋ ಕರೆಕ್ಟ್ ಆಗಿ ಹೇಳಿದ್ರು ಏನೋ ಅಂತ ಅನ್ಕೊಂಡ್ಬಿಡ್ತಾರೆ ವ್ಯೂವರ್ಸ್ ಸರಿಯಾಗಿ ಹೇಳಿದ್ರಿ ನಟರಾಜ್ ಗೌಡ್ರೆ ನಟರಾಜ್ ಗೌಡ್ರೆ ನ್ಯಾಷನಲ್ ಹೆರಾಲ್ಡ್ ಅನ್ನ ನೆಹರು ಆರಂಭಿಸಿದಾಗ ಮನೆಯ ಬಂಡವಾಳ ಹಾಕಲಿಲ್ಲ ನೆಹರು 5000 ಜನ ಸ್ವಾತಂತ್ರ್ಯ ಯೋಧರು ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಡದಾಡ್ತಾ ಇದ್ದಂಥವರು 1937 ರಲ್ಲಿ ತಮ್ಮ ಕೈಲಾದಷ್ಟು ತನು ಮನ ಧನ 5000 ಜನ ಹಾಕಿದ್ದಾರೆ 5000 ಜನ ನೆಹರು ಮಾಡಿದ್ದಾರೆ ನೆಹರು ಮಾಡಿದ್ದಾರೆ ಅಲ್ಲ ಮಾಲೀಕತ್ವದ ಕಂಪನಿ ಆಗಿರಲಿಲ್ಲ ಇಟ್ ವಾಸ್ ಅ ಪಬ್ಲಿಕ್ ಲಿಸ್ಟೆಡ್ ಕಂಪನಿ 1937 ರಲ್ಲಿ 5000 ಜನ ಬಂಡವಾಳ ಹಾಕಿದ್ರು ಆಯ್ತು ಅಧ್ಯಕ್ಷರ ಈಗ ನಾನು ಯಾವ್ದೋ ಟ್ರಸ್ಟ್ ಗೆ ಅಧ್ಯಕ್ಷ ಆಗಿದ್ದೀನಿ ಟ್ರಸ್ಟ್ ಆಸ್ತಿ ಅಲ್ಲ ನಂದು ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಮಾಡೋದಕ್ಕಾಗತ್ತೇನ್ರಿ ಒಂದೇ ನಿಮಿಷ ರೀ 5000 ಜನ ಸ್ವಾತಂತ್ರ್ಯ ಯೋಧರು ತನು ಮನ ಧನಗಳನ್ನ ಅದಕ್ಕೆ ಸಮರ್ಪಿಸಿದ್ರು ಆವಾಗ ಒಂದು ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪೇಪರ್ ಆಯ್ತು ಆಯ್ತು 5000 ಜನ ಹೋದ ಮೇಲೆ 2008 ಆ ನ್ಯಾಷನಲ್ ಹೆರಾಲ್ಡ್ ಮುಚ್ಚೋ ತನಕ 1057 ಜನ ಅದಕ್ಕೆ ಷೇರುದಾರರಿದ್ರು ಹೌದು ನಷ್ಟದಲ್ಲಿತ್ತು 90 ಕೋಟಿ ರೂಪಾಯಿ ಸಾಲ ಆಗಿತ್ತು 5000 ಕೋಟಿ ರೂಪಾಯಿ ಆಸ್ತಿ ಇತ್ರಿ ಎಲ್ಲ ಮೂಲೆಯಲ್ಲಿ ಒಂದು ತುಣುಕು ಆಸ್ತಿ ಮಾರಿದ್ರೆ ಸಾಲ ತೀರ ಹೋಗ್ತಿತ್ತು ಅದರದ್ದು ಅದನ್ನ ಯಾಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಅದೇ ಇವ್ರು ಹೇಳ್ತಾ ಇರೋ ಅದು ಕಾಂಗ್ರೆಸ್ ಇದು ಕಾಂಗ್ರೆಸ್ ಈ ಕಾಂಗ್ರೆಸ್ ನಲ್ಲಿ ಯಾಕೆ ಅಂದ್ರೆ ಯಂಗ್ ಇಂಡಿಯಾದಲ್ಲಿ ಯಾಕೆ 38% ಸೋನಿಯಾ ಗಾಂಧಿ 38% ರಾಹುಲ್ ಗಾಂಧಿ ಉಳಿದ 4 ಜನ ಮೋತಿಲಾಲ್ ವೋರಾ ಕಾಂಗ್ರೆಸ್ಸಿನ ಖಜಾಂಚಿ ಸ್ಯಾಮ್ ಪಿಟ್ರೋಡಾ ಆಸ್ಕರ್ ಫರ್ನಾಂಡಿಸ್ ದುಬೆ ಸುಮನ್ ದುಬೆ ಇಷ್ಟೇ ಜನರದ ಸರ್ ಕಾಂಗ್ರೆಸ್ ಈಗ ಅಲ್ಲಿಗೆ ಎಷ್ಟು ಜನ ಬೇಕಾದ್ರೂ ಸೇರ್ಕೊಂತಾರೆ ಈಗ ಮೆಂಬರ್ ಮಾಡ್ಕೊಂಡಿದ್ದಾರೆ ಒಳಗೆ ನ್ಯಾಷನಲ್ ಅಲರ್ಟ್ಗೆ ತುಂಬಾ ಜನ ಮೆಂಬರ್ ಇದ್ದಾರೆ ಸಬ್ಸ್ಕ್ರಿಪ್ಷನ್ ಇದ್ದಾರೆ ಅದರ ವಿಷಯ ಅದು ಕೂಡ ದೇಶ ಸೇವೆಗೆ ಯಾವ ವ್ಯವಹಾರದಲ್ಲೂ ಭಾಗಿಯಾಗಿಲ್ಲ ಅವರು ಯಾವ ವ್ಯವಹಾರದಲ್ಲೂ ಭಾಗಿಯಾಗಿಲ್ಲ ಅವ್ರ ಮೇಲೂ ಕೂಡ ಕೇಂದ್ರ ಸರ್ಕಾರ ಅವ್ರ ಮೇಲೆ ನೋಟಿಸ್ ಕೊಟ್ಟು ಬೋರ್ಡ್ ಮೆಂಬರ್ ಆಗಿದ ತಕ್ಷಣನೇ ಬೋರ್ಡ್ ಮೆಂಬರ್ ಆಗಿದ ತಕ್ಷಣ ಅವ್ರಿಗೆ ಏನ್ ಅಕ್ರಮ ಆಗಿದೆ ಯಾವ ಹಣ ವರ್ಗಾವಣೆ ಆಗಿದೆ ಬಿಜೆಪಿಗೆ 7000 ಕೋಟಿ ರೂಪಾಯಿ ಚಂದಾ ಎತ್ಕೊಂಡ್ರು ಬಿಜೆಪಿ ಅವರು ಎಲ್ಲಿಂದ ಬಂತು ಅಂತ ಡಿಸ್ಕ್ಲೋಸ್ ಮಾಡಲ್ಲ ಹಂಗೆ ಕಾನೂನು ಮಾಡ್ಕೊಂಡಿದ್ದಾರೆ ಅವರು ಆಯ್ತಾ ಪಿಎಂ ಕೇಸ್ ಅಲ್ಲಿ 36000 ಕೋಟಿ ರೂಪಾಯಿ ಬಂತು ಎಲ್ಲಿಂದ ನೀವು ಖರ್ಚು ಮಾಡ್ತಾ ಇದ್ರೆ ಯಾರು ನಿಮ್ಗೆ ಕೊಟ್ಟರು ಅಂತ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅವ್ರು ಆರ್ಟಿಐ ಹಾಕಿದ್ರು ಡಿಸ್ಕ್ಲೋಸ್ ಮಾಡಲ್ಲ ಈ ದೇಶಕ್ಕೆ ಟ್ರಾನ್ಸ್ಪರೆನ್ಸಿನೇ ಇಲ್ಲ ಹಿಂಗಿರ್ಬೇಕಾದ್ರೆ ಸರ್ಕಾರ ಒಂದು ಟ್ರಸ್ಟ್ ಇಂದ ಇನ್ನೊಂದು ಟ್ರಸ್ಟ್ ಗೆ ಅಲ್ಲಿ ಆಸ್ತಿ ವರ್ಗಾವಣೆ ಆಗಿದೆ ಅದು ಕಾಂಗ್ರೆಸ್ಸೇ ಶುರು ಮಾಡಿರೋದು ಕಾಂಗ್ರೆಸ್ನವರೇ ಇರೋದ್ರೊಳಗಿರೋದು ಅನ್ನ ಒಂದು ಸಂಸ್ಥೆಗೆ ಕೂಡ ನೀವು ಇಡಿ ಕೊಡ್ತೀರಾ ಅಂದ್ರೆ ಒಂದು ನೋಟಿಸ್ ಕೊಡ್ತೀರಾ ಅಂದ್ರೆ ಯಾವ ಕೇಸ್ ಇದೆ ಯಾವ ಎಫ್ ಐ ಆರ್ ಇದೆ ಯಾರು ದೂರದಾರರು ತೋರಿಸಿ ನೀವು ಎಫ್ ಐ ಆರ್ ಯಾವ್ದಾದ್ರು ಒಂದು ಎಫ್ ಐ ಆರ್ ಇದೆಯಾ ಒಂದು ಎಫ್ ಐ ಆರ್
ಮೇಲೆ ಇಡಿಗೆ ಇಡಿ ಯಾವ ರೀತಿಯಾಗಿ ಅಧಿಕಾರ ಬರುತ್ತೆ ಕಾಂಗ್ರೆಸ್ ಪಕ್ಷದ ಆಸ್ತಿ ಒಳಗೆ ಬಿಜೆಪಿ ಡಿಸ್ಕ್ಲೋಸ್ ಮಾಡಲಿಲ್ಲ ಕಾಂಗ್ರೆಸ್ ಮಾತ್ರ ಡಿಸ್ಕ್ಲೋಸ್ ಮಾಡಬೇಕೇನೋ ನಟರಾಜ್ ಗೌಡ್ರೆ ನಾನು ಬಿಜೆಪಿ ವಿಚ್ ಹಂಟ್ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಪ್ರಶ್ನೆ ನೋಡಿ ಏನಿದೆ ಕಾಂಗ್ರೆಸ್ ಪಕ್ಷದ ಯಾವುದೋ ಒಂದು ಟ್ರಸ್ಟ್ ಅನ್ನ ಈ ಟ್ರಸ್ಟ್ ಹೆಸರಿನಿಂದ ಆ ಟ್ರಸ್ಟಿಗೆ ತೆಗೆದುಕೊಂಡ್ರಪ್ಪ ನೀವೇ ಖರೀದಿಸಿರ್ತಕ್ಕಂಥ ಆಸ್ತಿಗಳಿರ್ತವೆ ನಿಮ್ಮ ಪಕ್ಷದವ್ರಿಗೆ ಅಭ್ಯಂತರ ಇಲ್ಲ ನೋ ಬಡಿ ಹ್ಯಾಸ್ ಅ ಪ್ರಾಬ್ಲಮ್ ಇಲ್ಲೇನಾಗಿದೆ ಇಲ್ಲಿ ತೆರಿಗೆದಾರನ ಕಟ್ಟಿರ್ತಕ್ಕಂಥ ಹಣ ಸರ್ಕಾರದ ಬಳಿ ಏನು ಹೋಗುತ್ತೆ ಸರ್ಕಾರ ತನ್ನ ಬೆಲೆ ಬಾಳುವ ಜಮೀನನ್ನು ಕಡಿಮೆ ದುಡ್ಡಲ್ಲಿ ನ್ಯೂಸ್ ಪೇಪರ್ ನಡೆಸ್ತಿರಪ್ಪ ದೇಶಕ್ಕೆ ಒಳ್ಳೆ ಸೇವೆ ಮಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿರ್ತಾರೆ ಅಲ್ಲ ಹಂಗೆ ಕೊಡಲಾಗಿದೆ ಹಲವು ನ್ಯೂಸ್ ಪೇಪರ್ಗಳಿಗೆ ಉದಾಹರಣೆ ತಗೊಳ್ಳಿ ಚೆನ್ನಾಗಿರಲ್ಲ ಪ್ರೈಮ್ ಪ್ರಾಪರ್ಟಿಗಳನ್ನು ನ್ಯೂಸ್ ಪೇಪರ್ ಇವತ್ತು ಅಲ್ಲಿ ನ್ಯೂಸ್ ಪೇಪರ್ ಆಕ್ಟಿವಿಟಿನೇ ನಡೆಸಬೇಕು ಹೌದು ಎಕ್ಸಾಕ್ಟ್ಲಿ ನ್ಯೂಸ್ ಪೇಪರ್ ಆಕ್ಟಿವಿಟಿ ಯಾವಾಗ 2016 ಯಾವಾಗ ಆರಂಭಿಸಿದ್ರಿ ನೀವು ನ್ಯೂಸ್ ಪೇಪರ್ ಆಕ್ಟಿವಿಟಿ ಕೇಸ್ ಕೂತ್ಕೆ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿ ಟ್ರಯಲ್ ಕೋರ್ಟಿಗೆ ಹೋದ್ಮೇಲೆ ನೀವು ನ್ಯೂಸ್ ಪೇಪರ್ ಆಕ್ಟಿವಿಟಿ ಆರಂಭಿಸಿದ್ರಿ ಅಲ್ಲಿವರೆಗೆ ಯಂಗ್ ಇಂಡಿಯಾ ಕಂಪ್ನಿಯನ್ನು ಸ್ಥಾಪಿಸಿ ನೀವು ಅದನ್ನು ಟೇಕ್ ಓವರ್ ಮಾಡ್ತಕ್ಕ ಎಲ್ಲಿ ಒಂದು ಕೋಟಿ ಹಣವನ್ನು ಕೋಲ್ಕತ್ತಾ ಮೂಲದ ಯಾವುದೋ ಒಂದು ಶೆಲ್ ಕಂಪ್ನಿಯಿಂದ ತಂದ್ರಿ ಅದರಲ್ಲಿ 50 ಲಕ್ಷ ಕೊಟ್ಟಾಗಿ ಮಾಡಿದ್ರಿ 76% ಸ್ಟೇಕ್ಸನ್ನು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಕೊಟ್ರಿ ನನಗೆ ನೀವು ಯಾವುದೇ ಕಂಪ್ನಿ ಮಾಡ್ಕೊಳ್ಳಿ ಎಲ್ಲಿಂದನೇ ಹಣ ತ ಪ್ರಶ್ನೆ ಇಲ್ಲ ಎರಡು ಪ್ರಶ್ನೆ ಇದರಲ್ಲಿ ಬರುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಟ್ರಯಲ್ ಕೋರ್ಟ್ನಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಯಾವುದೇ ರಾಜಕೀಯ ಪಕ್ಷ ಈಗ ಚಲುವಾದಿ ನಾರಾಯಣ ಸ್ವಾಮಿ ಅವರ ಪಕ್ಷಕ್ಕೆ ನಾನೊಂದು 50 ರೂಪಾಯಿ ಚಂದ ಕೊಡ್ತೀನಪ್ಪ ಬೇಡ ನಟರಾಜ್ ಗೌಡ್ರ ಪಕ್ಷಕ್ಕೆ 100 ರೂಪಾಯಿ ಚಂದ ಕೊಡ್ತೀನಿ ನಟರಾಜ್ ಗೌಡ್ರು ನನ್ನಿಂದ ಚಂದ ತೆಗೆದುಕೊಂಡು ಅಲ್ಲ ಇನ್ನೊಬ್ರಿಗೆ ಸಾಲ ಕೊಡುವಂತಿಲ್ಲ ಕರೆಕ್ಟ್ ಇನ್ನೊಬ್ರಿಗೆ ನೀವು ಅದನ್ನ ಸಾಲ ಕೊಡುವಂತಿಲ್ಲ ನಂಬರ್ ಒನ್ ನಂಬರ್ ಟು ನೀವು ಎಕ್ಸ್ ಆಫಿಷಿಯೋ ಆಗಿ ಟ್ರಸ್ಟ್ ಅನ್ನ ಮಾಡ್ತೀರಾ ಮಾಡಿಲ್ಲ ನೀವು ಕಾಂಗ್ರೆಸ್ಸಿನ ಸಿಸ್ಟರ್ ಆರ್ಗನೈಸೇಷನ್ ಅಂತ ಹೇಳ್ತೀರಿ ಒಪ್ಕೊಳ್ತಕ್ಕಂಥ ಮಾತು ಅದನ್ನ ಇಂಡಿವಿಜುವಲ್ ಟ್ರಸ್ಟ್ಗೆ ಯಾಕೆ ವರ್ಗಾಯಿಸಿದ್ರಿ ಹಾಗಾದ್ರೆ ಈ ಎರಡು ಪ್ರಶ್ನೆಗಳಿಗೆ ಕಾಂಗ್ರೆಸ್ ಉತ್ತರವನ್ನು ಕೊಡಬೇಕಾಗ ನಾನು ಇದರಲ್ಲಿ ಮನಿ ಲಾಂಡ್ರಿಂಗ್ ನಡೆದಿದೆ ನಡೆದಿಲ್ಲ ಅಂತಕ್ಕಂಥದ್ದನ್ನು ಈಗ ಹೇಳ್ತಾ ಇಲ್ಲ ಬಟ್ ಹೀಗೆ ಯಾಕೆ ಮಾಡಿದ್ರಿ ಅಂತಕ್ಕಂಥದ್ದನ್ನು ಕೇಳುವ ಹಕ್ಕು ಜನಸಾಮಾನ್ಯರಿಗಿದೆ ಅಂತ ಅನ್ಕೋತೀನಿ 90 ಕೋಟಿ ರೂಪಾಯಿ ಕಾಂಗ್ರೆಸ್ನಿಂದ ಯಂಗ್ ಇಂಡಿಯಾಗೆ ಏನು ಬಂತಲ್ಲ ಎಲ್ಲಿ ಯಾವುದದು 90 ಕೋಟಿ ಕಾಂಗ್ರೆಸ್ ಪಕ್ಷಕ್ಕೆ ಚಂದ ಬಂದಿದ್ದು ನಟರಾಜ್ ಗೌಡ್ರೆ ಚಂದ ಯಾಕೆ ಕೊಟ್ಟರು ನಿಮ್ಮ ಪಕ್ಷಕ್ಕೆ ಯಾರಿಗೂ ಬಡ್ಡಿ ತಗೊಂತ ಇಲ್ಲ ಅಜಿತ್ ಅವರೇ ಈಗ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಪ್ರಚಾರ ಪಬ್ಲಿಕೇಶನ್ ಅದು ಒಂದು ಪಕ್ಷಕ್ಕೆ ಚಂದ ಮೂಲಕ ಬಂದ ದುಡ್ಡನ್ನ ಇನ್ನೊಂದು ಕಂಪನಿಗೆ ಸಾಲವಾಗಿ ಕೊಡಬಹುದಾ ಇನ್ನೊಂದು ಕಂಪನಿ ಅಲ್ಲ ಅದು ಕಾಂಗ್ರೆಸ್ ಪಕ್ಷದ ಪಬ್ಲಿಕೇಶನ್ ಆರ್ಗನೈಸೇಷನ್ ಅದು ಕಾಂಗ್ರೆಸ್ ಪಕ್ಷದ್ದೇ ಅದು ಯಂಗ್ ಇಂಡಿಯಾ ಆಗ್ಲಿ ಎಜೆಎಲ್ ಆಗ್ಲಿ ನಾವು ಅದಕ್ಕೆ ಹಣ ಕೊಟ್ಟು ಅದನ್ನ ಈಗ ಮುಚ್ಚೋಗಿದ್ದನ್ನ ಶುರು ಮಾಡೋದ್ರೊಳಗೆ ಕಾಂಗ್ರೆಸ್ ಪಕ್ಷದ ಪತ್ರಿಕೆಗಳನ್ನೇ ಅದು ಪಬ್ಲಿಷ್ ಮಾಡುತ್ತೆ ಹೊರತು ಅದರಲ್ಲಿ 38% ಸೋನಿಯಾ ಗಾಂಧಿ ಅವರ ವೈಯಕ್ತಿಕ ಶೇರ್ ಇದೆಯೋ ಆಗ್ಲಿ ವೈಯಕ್ತಿಕ ಶೇರ್ ಇದೆಯೋ ವೈಯಕ್ತಿಕ ರಾಹುಲ್ ಗಾಂಧಿ ಅವರ 38% ವೈಯಕ್ತಿಕ ಶೇರ್ ಇದೆಯೋ ಇಲ್ಲ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಶ್ರೀ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರು ಮತ್ತೆ ಇವಾಗ ಪ್ರಧಾನ ಉದಾಹರಣೆ ಕೊಟ್ಟು ಹೇಳಿದ್ರೆ ದೇಶ ಕೊಳ್ಳೆ ಹೊಡೆದ್ರೆ ಅಭ್ಯಂತರ ಇರೋದಿಲ್ಲ ಇದಕ್ಕೆ ಅಭ್ಯಂತರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭ್ಯಂತರ ಇಲ್ಲ ಅದಕ್ಕೆ ಕೊಳ್ಳೆ ಹೊಡಿತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರು ಚೆನ್ನಾಗಿದೆ ಸಿಂಪಲ್ ಪ್ರಶ್ನೆ ಕೇಳ್ತೀನಿ ಓಕೆ ಡಿ ಕೆ ಶಿವಕುಮಾರ್ ಈಗ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಿದೆ ಅಲ್ವಾ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅನ್ನೋ ಕಾರಣಕ್ಕೋಸ್ಕರ ನೀವು ಇವತ್ತಿರ್ತಕ್ಕಂಥ ಕ್ವೀನ್ಸ್ ರೋಡ್ನ ಆಸ್ತಿಯನ್ನ ಅವರ ಫ್ಯಾಮಿಲಿ ಟ್ರಸ್ಟ್ಗೆ ವರ್ಗಾಯಿಸ್ಲಿಕ್ಕೆ ಸಾಧ್ಯ ಆಗತ್ತ ಅಲ್ಲ ಗಾಂಧಿ ಕುಟುಂಬಕ್ಕೂ ಬೇರೆ ಕಂಪೇರ್ ಮಾಡಕ್ ಎಲ್ಲಕ್ಕಿಂತ ಅಭಿಮಾನ ಕಾರ್ಯಕರ್ತರು ಕೂಡ ಗಾಂಧಿ ಕುಟುಂಬದ ಒಂದು ಒಬ್ಬ ಸದಸ್ಯನಿಗೆ ಸಮ ಇಲ್ಲ ದೇಶಕ್ಕಾಗಿ ಪ್ರಾಣ ತ್ಯಾಗ ಯಾವುದು ಮಾಡಿಲ್ಲ ದೇಶಕ್ಕಾಗಿ ಅವ್ರು ಏನು ಮಾಡಿಲ್ಲ ದೇಶದ ಹೆಸರಿನಲ್ಲಿ ಬದುಕಿದ್ದಾರೆ ನೋಡ್ರಿ ಅವರ ಮೈ ಮೇಲೆ ಇರತಕ್ಕಂತ ಸಣ್ಣ ಬಟ್ಟೆಯನ್ನು ಕೂಡ ಈ ದೇಶ ಕೊಟ್ಟಿದೆ ಅವರಿಗೆ ನೀವು ಆರ್ಎಸ್ಎಸ್ ನಟರಾಜ್ ಗೌಡರದ ಒಂದು ವಾದ ಕಾಂಗ್ರೆಸ್ ಪಕ್ಷದ ಚಂದ ಹಣ ಯಂಗ್ ಇಂಡಿಯಾಗೆ ಬಂತು ಯಂಗ್ ಇಂಡಿಯಾದಿಂದ ನ್ಯಾಷನಲ್ ಹೆರಾಲ್ಡ್ ಖರೀದಿಯಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಬ್ಜೆಕ್ಷನ್ ಇಲ್ಲ ಉಳಿದವ್ರಿಗೆ ಯಾಕೆ ಅಂತ ಒಂದೇ ನಿಮಿಷ ನ್ಯಾಷನಲ್ ಹೆರಾಲ್ಡ್ ಶುರು ಮಾಡೋದಕ್ಕೆ ದುಡ್ಡು ಹಾಕಿದವರು 5,000 ಜನ ಸ್ವಾತಂತ್ರ್ಯ ಹೋರಾಟಗಾರರು
ಸರ್ಕಾರ ನಿಮ್ಮದೇ ಇತ್ತು, ಕಡಿಮೆ ರೇಟ್ನಲ್ಲಿ ಅರ್ಧ ಎಕರೆ ಒಂದೇ ಸಲ ಕೊಟ್ಟರು 1962ರಲ್ಲಿ ಅರ್ಧ ಎಕರೆ ಒಂದೇ ಸಲಕ್ಕೆ. ಈಗ ಅದು ಒಂದೇ ಆಸ್ತಿಯ ಬೆಲೆ 500 ಕೋಟಿ ರೂಪಾಯಿ ಆಗುತ್ತೆ. ಆ ತರ 106 ಪತ್ರಿಕೆಗಳು ಕೊಟ್ಟಿದೆ ಅವಾಗ ಅಸಮಯ ಸರ್ಕಾರ, ಇವತ್ತು ಸಂಧಾನ ಇದೆ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ 106. ನಾನೇ ಹೇಳದ್ನಲ್ಲ, ಪತ್ರಿಕೆಗಳ ಹೆಸರು ತಗೊಳ್ಳ ಚೆನ್ನಾಗಿರೋದಿಲ್ಲ. ಇಲ್ಲ, ಎಂ ಜಿ ರೋಡ್ ಅಕ್ಕ ಪಕ್ಕದಲ್ಲಿ ಸುಮಾರು ಕಡೆಗಳಲ್ಲಿ ಕೊಟ್ಟಿದ್ದಾರೆ, ಪತ್ರಿಕೆಗಳನ್ನು ನಡೆಸೋದ ಕೊಟ್ಟಿದ್ದಾರೆ. 5,000 ಜನ ಸ್ವಾತಂತ್ರ್ಯ ಹೋರಾಟಗಾರರ ದುಡ್ಡು, ಸರ್ಕಾರದ ಜಮೀನು ಖರೀದಿ ಮಾಡೋದಕ್ಕೆ ಬಳಕೆಯಾಗಿದ್ದ್ಯಾವುದು? ಜನ ನಿಮಗೆ ಕೊಟ್ಟಿದ್ದ ಚಂದ. ಫೈನಲಿ 5,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಎಲ್ಲಿಗೆ ಬಂತು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂಡ್ ಅದರ್ಸ್ ಇರುವಂತ ಕೊನೆ ಪಕ್ಷ ನ್ಯಾಷನಲ್ ಹೆರಾಲ್ಡ್ ಅನ್ನ ಯಂಗ್ ಇಂಡಿಯಾ ಕೊಡ್ತಾ ಇದೀವಿ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ 1057 ಜನ ಷೇರುದಾರರನ್ನು ಕೇಳಿದ್ರ. ಅವರು ಒಪ್ಪಿಗೆ ಕೊಟ್ಟರು. ಶಾಂತಿ ಭೂಷಣ್ ರಾಹುಲ್ ಗಾಂಧಿ ಅವ್ರನ್ನ ತನಿಖೆ ಮಾಡ್ಲಿಕ್ಕೆ ಇಡಿಗೆ ಏನ್ ಅಧಿಕಾರ ಇದೆ ಇದ್ರೊಳಗೆ? ಕಾಂಗ್ರೆಸ್ ಪಕ್ಷದ ಸಿ, ಈಗ ಬಿಜೆಪಿಯವರು 5,000 ಕೋಟಿ ರೂಪಾಯಿ ಹಣ ಚಂದ ಆಯ್ತಿದ್ರು, ಯಾರು ಉತ್ತರ ಕೊಡ್ತಾರೆ? ಅವರು ಆರ್ಗನೈಸರ್ ಕೊಟ್ಟು ಪ್ರಿಂಟ್ ಮಾಡಿಸ್ತಾ ಇದಾರೆ, ಆರ್ ಎಸ್ ಎಸ್ ಕಚೇರಿ ಕೊಡ್ತಾ ಇದ್ದಾರೆ ದುಡ್ಡನ್ನ. ಅದ್ರ ಜನಗಳ ದುಡ್ಡು ಅಲ್ವಾ ಅದು? ಜನಗಳ ದುಡ್ಡಲ್ವಾ ಅದು? ಆರ್ ಎಸ್ ಎಸ್ ಕಚೇರಿ ಬದುಕ್ತಾ ಇದೆ ಇವತ್ತು. ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಕೊಡ್ತೀನಿ. ಬಿಜೆಪಿ ಪಕ್ಷಕ್ಕೆ ಬಂದಂತಹ ಚಂದ ಹಣ ಆರ್ಗನೈಸರ್ ಪ್ರಿಂಟಿಗೆ ಬಳಕೆ ಆಗ್ತಾ ಇದೆ ಅಲ್ವಾ? ಕೇಸ್ ಯಾವಾಗ ಆಗ್ತಿತ್ತು ಅಂದ್ರೆ, ನರೇಂದ್ರ ಮೋದಿ, ಅಮಿತ್ ಶಾ, ಇನ್ನೊಂದು 4-5 ಜನ ಸೇರ್ಕೊಂಡು ಓಲ್ಡ್ ಇಂಡಿಯಾ ಅಂತ ಇನ್ನೇನೋ ಒಂದು ಕಂಪನಿ ಮಾಡ್ಕೊಂಡು ಇವರಿವರೇ ಶೇರ್ ಇಟ್ಕೊಂಡು ಆ ಚಂದ ಹಣನ ಇಲ್ಲಿಗೆ ಸಾಲದ ರೂಪದಲ್ಲಿ, ಬಡ್ಡಿರಹಿತ ಸಾಲದ ರೂಪದಲ್ಲಿ ಕೊಟ್ಟು ಆ ಸಾಲದಲ್ಲಿ ಆರ್ ಎಸ್ ಎಸ್ನ ಯಾವುದಾದ್ರು ಪ್ರಾಪರ್ಟಿ ತಗೊಂಡು ಈ ಕಂಪನಿ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ಕೇಸ್ ಆಗ್ತಿತ್ತು ನಟರಾಜ್ ಗೌಡ್ರೆ. ಇದಕ್ಕಿಂತ ಸಿಂಪಲ್ ಆಗಿ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋದಿಲ್ಲ. ಕರೆಕ್ಟಾ ನಾನು ಹೇಳಿ? ನಾನು ಹೇಳ್ತೇನೆ. 1057 ಜನರು ಇದ್ರು, ಇದನ್ನು ನೀವು ಬೇರೆಯವರಿಗೆ ವರ್ಗಾವಣೆ ಮಾಡುವಾಗ ನೀವು ಕೇಳಲಿಲ್ಲ, ಅದರಿಂದಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ನೀವು ಅದನ್ನು ಇಲ್ಲ ಅಂತೀರೋ ಏನನ್ನೋ ಅಂದ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಆ ಉಳಿದಿದ್ರಲ್ಲ ಅವರನ್ನೇನಾದರೂ ಇದರಲ್ಲಿ ಸೇರಿಸ್ಕೊಂಡ್ರ? ಇಲ್ಲ. ಅದನ್ನೆಲ್ಲವನ್ನು ನೀವು ಖರೀದಿ ಮಾಡಿದ್ರಿ. 90 ಕೋಟಿ ಕೊಟ್ಟಿದ್ದು ನೀವು ನ್ಯಾಷನಲ್ ಹೆರಾಲ್ಡ್ಗೆ. ನೀವು ಅದನ್ನು ಖರೀದಿ ಮಾಡಿದ ಮೇಲೆ ಈ ಪಕ್ಷದ ದುಡ್ಡು 90 ಕೋಟಿ ಯಾರಿಗೆ ಸೇರ್ತು? ಈಗ ಪಕ್ಷಕ್ಕೆ ಬಂತ? ಎಲ್ಲ ಬಂದಿಲ್ಲ. ಪಕ್ಷಕ್ಕೆ ಆ ದುಡ್ಡು ಕಾಂಗ್ರೆಸ್ ದುಡ್ಡು, ಕಾರ್ಯಕರ್ತರ ದುಡ್ಡು ನೀವು ಕೊಟ್ರಿ, ಅದು ಹೆರಾಲ್ಡ್ಗಾಯ್ತು. ಅದಾದ ಮೇಲೆ ನೀವು ಕಂಪನಿಯನ್ನ ತತ್ಕಾಲ ಕಂಪನಿ ಅದು ಆ ಸಂದರ್ಭಕ್ಕೆ ಕ್ರಿಯೇಟ್ 2012ರಲ್ಲಿ ಕಂಪನಿ ಹುಟ್ಕೊಳ್ಳುತ್ತೆ. ಆವಾಗಲೇ 2013ರಲ್ಲಿ ಹುಟ್ಟಿದ್ದು ಬೇರೇನೋ ಕಾರ್ಯಕ್ಕಲ್ಲ, ಇದನ್ನ ಅದರೊಳಗಡೆ ಹಾಕೊಳ್ಳಕ್ಕೆ ಹುಟ್ಟಿದ್ದು ಕಂಪನಿ ಮಾಡ್ಕೊಂಡ್ರಿ. ನೀವು ಷೇರುಗಳನ್ನು ಖರೀದಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ. 90 ಕೋಟಿ ಸಾಲ ಇದು ಕಾಂಗ್ರೆಸ್ ಪಾರ್ಟಿದು, ಕಾಂಗ್ರೆಸ್ ಪಾರ್ಟಿ ಕೊಟ್ಟಿರೋದು ಸಾಲ. ತೀರ್ತಾ ನೀವು ಕೊಟ್ರ? ಯಾರು ಕೊಡ್ಲಿಲ್ಲ. ಅಲ್ಲಿಗೇನದು, ಅದು ಮೋಸ ಆಗಿಲ್ಲಲ್ವಾ? ಅದು ನಂಬರ್ 1. ನಂಬರ್ 1. ಎರಡನೇದು, ಇಷ್ಟು ಜನರನ್ನ ನೀವು 5-6 ಜನರು ಸೇರ್ಕೊಂಡು ಇಷ್ಟನ್ನು ನೀವು ಖರೀದಿ ಮಾಡ್ಕೊಂಡ್ರಿ, ಅದು ನಿಮ್ಮದು ಪ್ರೈವೇಟ್ ಆಯ್ತದು. ಅದು ಕಾಂಗ್ರೆಸ್ಗೆ ಸಂಬಂಧ ಇಲ್ಲ. ಈಗ ಒಂದು ಸಮಯ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಅಲ್ವಾ, ಅವರೇನೆ ನಾನು ಈ ಕಂಪನಿಯನ್ನು ನಾನು ಪಕ್ಷನೇ ನಾವೇ ಮಾಡಿದ್ದು ಪಕ್ಷ ಇದು, ನಾವೇ ಅದನ್ನು ಇವಾಗ ನಡೆಸ್ತೀವಿ ಅಂತ ಏನಾದರೂ ನಡೆಸಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಯಂಗ್ ಇಂಡಿಯಾ ಬರ್ದೇ ಇದ್ದೀವಿ ಅಲ್ಲಿರೋ ಎಲ್ಲ ಓಲ್ಡ್ ಮೆನ್ ಗಳು ಸೇರಿ ಯಂಗ್ ಇಂಡಿಯಾ ಕ್ರಿಯೇಟ್ ಮಾಡಿದ್ರಲ್ಲ ಎಲ್ಲ ಮೋತಿಲಾಲ್ ಓರ 80 ಚಿಲ್ಲರೆ. ಬಹುಶಃ ಅದು ನಾನು ಹೇಳಿದ್ದ ನರಸಿಂಹರಾವ್ ಕಾಲದ ನಾಳೆ ಎಲ್ಲಾದ್ರೂ ಪಕ್ಷ ಕೈ ಬಿಟ್ಟು ಹೋಯ್ತು ಏನೋ ಆಯ್ತು ಆ ಸಂದರ್ಭದಲ್ಲಿ ಅದು ಫ್ಯಾಮಿಲಿ ಟ್ರಸ್ಟ್ ನ ಜೊತೆಗಿರ್ಲಿ ಹೊರತಾಗಿ ಪೊಲಿಟಿಕಲ್ ಪಾರ್ಟಿ ಅದಕ್ಕೆ ನಾಳೆ ಏನಾಗುತ್ತೆ ಭವಿಷ್ಯದಲ್ಲಿ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲ್ಲ. ಆ ಕಾರಣಕ್ಕೋಸ್ಕರ ಯಂಗ್ ಇಂಡಿಯಾ ಫ್ಲೋಟ್ ಮಾಡಲಾಯಿತು ಅಂತ ನಾನು ಅನ್ಕೊಳ್ತೀನಿ.
ಮತ್ತು ನನಗನ್ಸುತ್ತೆ ಗ್ರಹಿಕೆಯಲ್ಲಿ ಎರಡು ವಿಷಯಗಳು. ಒಂದು, ನಾವು ಹೇಗೆ ಗ್ರಹಿಸ್ಕೊಳ್ತಾ ಇದ್ದೀವಿ, ಪೊಲಿಟಿಕಲ್ ಪಾರ್ಟಿ ಬೇರೆ, ಫ್ಯಾಮಿಲಿ ಟ್ರಸ್ಟ್ ಬೇರೆ. ಅದು ಎರಡು ಒಂದೇ ಅಂತ. ನಟರಾಜ್ ಗೌಡರ ಗ್ರಹಿಕೆ ಏನು? ಕಾಂಗ್ರೆಸ್ ಅಂದ್ರೆ ಸೋನಿಯಾ ಗಾಂಧಿ, ಸೋನಿಯಾ ಗಾಂಧಿ ಅಂದ್ರೆ ಕಾಂಗ್ರೆಸ್. ಹಂಗಿದ್ಮೇಲೆ ಕಾಂಗ್ರೆಸ್ ಆಸ್ತಿ, ಸೋನಿಯಾ ಗಾಂಧಿ ನರೇಟಿವ್ ವೈಸ್ ಎಮೋಷನಲಿ ಸರಿ. ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಆರ್ ಅವಿಭಾಜ್ಯ, ಅವಿಭಾಜ್ಯ ಎಮೋಷನಲಿ ಸರಿ. ಬಟ್ ಆಸ್ತಿಯ ಪ್ರಶ್ನೆ ಬಂದಾಗ ಎಮೋಷನಲಿ ಸರಿ. ಇದನ್ನ ಕಾಂಗ್ರೆಸ್ ಮತ್ತು ಗಾಂಧಿಯನ್ನ ಅವ್ರು ಸಪರೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಆದರೆ ಆಸ್ತಿಯ ಪ್ರಶ್ನೆ ಬಂದಾಗ ಸರ್ಕಾರ ಕಡಿಮೆ ಬೆಲೆಯಲ್ಲಿ ಅರ್ಧ ಎಕರೆ ಜಮೀನು ಕೊಟ್ಟರೆ ಐ ಟಿ ಒ ಬಳಿ ಏನಾಗತ್ತೆ? ಅಥವಾ ಬೇಡ, ಶಿವಾನಂದ ಸರ್ಕಲ್ನಲ್ಲಿ ಅರ್ಧ ಎಕರೆ ಜಮೀನು ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿಗೆ ಪೇಪರ್ ಹೆಸರಿನಲ್ಲಿ ದೊರೆತರೆ ಏನಾಗತ್ತೆ? ಅದನ್ನು ಒಂದು ಫ್ಯಾಮಿಲಿ ಟ್ರಸ್ಟ್ಗೆ ವರ್ಗಾಯಿಸಿದರೆ ಏನಾಗತ್ತೆ? ಈ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಉತ್ತರದ ಗೊಡವೆಗೆ ಹೋಗದೆ ಕಾಂಗ್ರೆಸ್ ಇದನ್ನ ಒಂದು ದೊಡ್ಡ ಹಲ್ಲಗುಲ್ಲ ಮಾಡ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಇಲ್ಲ, ಈಗ ಅಜಿತ್ರೆ, ನಟರಾಜ್ ಗೌಡರ ವಾದ, ಒಟ್ಟಾರೆ ಕಾಂಗ್ರೆಸ್ನ ವಾದ, ಕಾಂಗ್ರೆಸ್ ಪಕ್ಷದ ಆಸ್ತಿಯನ್ನು ಸೋನಿಯಾ ಗಾಂಧಿಯವರು ವೈಯಕ್ತಿಕವಾಗಿ ತಗೊಂಡ್ರೆ ನಿಮಗೆ ಏನು? ವೈಯಕ್ತಿಕ ಏನು ತಗೊಂಡಿಲ್ಲ ಅವರು, ಯಂಗ್ ಇಂಡಿಯಾಗೆ ತಗೊಂಡಿದ್ದಾರೆ. ಯಂಗ್ ಇಂಡಿಯಾ ಕೂಡ ಯಂಗ್ ಇಂಡಿಯಾ ಅಂದ್ರೆ ಏನು ಸರ್? ಅದನ್ನು 38% ಸೋನಿಯಾ ಗಾಂಧಿ, 38% ರಾಹುಲ್ ಗಾಂಧಿ, ಉಳಿದ 24% ನಲ್ಲಿ 4 ಜನ ಕಾಂಗ್ರೆಸ್. ಅದು 100% ಕಾಂಗ್ರೆಸ್. ಅದ್ರ ಬಗ್ಗೆ ಯಾರಿಗೂ ಚಕಾರ ಬೇಕಾಗಿಲ್ಲ, ಯಾರಿಗೂ ಚಿಂತೆನೂ ಬೇಕಾಗಿಲ್ಲ. ಆದರೆ ಇಡಿ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಇದು ವಿಚಾಂಟ್ ಅಲ್ಲದೆ ಬೇರೇನಲ್ಲ. ಅದಕ್ಕೆ ಯಾವ ಅಧಿಕಾರನೂ ಇಲ್ಲ, ಯಾವ ರೀತಿಯ ಟ್ರಾನ್ಸಾಕ್ಷನೇ ಆಗಿಲ್ಲ, ಯಾರು ಎಲ್ಲಿಂದನೂ ಬೇನಾಮಿ ತಗೊಂಡೋಗಿಲ್ಲ. ಆಯ್ತಾ, 36,000 ಕೋಟಿ ರೂಪಾಯಿ ಪಿಎಂ ಕೇರ್ಸ್ ಹಗರಣ ಆಗಿದೆ, ಅದ್ರ ಬಗ್ಗೆ ತನಿಖೆ ಮಾಡಬೇಕಾಗಿದೆ. 40% ಹಗರಣ ಬಿಜೆಪಿ ಸರ್ಕಾರ ಆಗಿದೆ, ಅದ್ರ ಮೇಲೆ ತನಿಖೆ ಮಾಡಬೇಕಾಗಿದೆ. ಯಾವುದೇ ಒಂದು ಟ್ರಸ್ಟ್ ಇಂದ ಟ್ರಸ್ಟ್ಗೆ ವಾದ ಹೆಂಗಿದೆ ಬರೋದಿಲ್ಲ. ಇಡಿ ಯಾವುದೇ ರೀತಿಯ ದೂರದಾರಲ್ಲ ಎಫ್ಐಆರ್ ಮಾಡಿದ್ದು ನಾವು ಮಾಡಿದ್ದೀವಿ. ಜನರಿಗೆ ಈಗ ಅರ್ಥ ಆಗಿದೆ ಬಹಳ ಜನರಿಗೆ ಗೊತ್ತಿರಲಿಲ್ಲ. ಅದಾನಿಗೆ ದಲ್ಲಾಳಿ ಕೆಲಸ ಮಾಡಿದ್ದಾರೆ ದೇಶದ ಪ್ರಧಾನಮಂತ್ರಿ. ಈಗಲೂ ಕೂಡ ಜನರಿಗೆ ಗೊತ್ತಾಗ್ತಿರಲಿಲ್ಲ. ಶ್ರೀಲಂಕಾದಲ್ಲಿ ದಲ್ಲಾಳಿ ಕೆಲಸ ಮಾಡಿದ್ದಾರೆ, ಮೊದಲು ಅಂತ ತನಿಖೆ ಆಗಬೇಕಾಗಿದೆ. ರಫೇಲ್ ನಗರದಲ್ಲಿ ಅಂಬಾನಿ ದಲ್ಲಾಳಿ ಕೆಲಸ ಮಾಡಿದ್ರು, ಅದು ತನಿಖೆ ಆಗಬೇಕಾಗಿದೆ. ಅದು ಬಿಟ್ಬಿಟ್ರೆ ಇಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿಲ್ಲದ್ದು, ಕೇವಲ ಆ ಕುಟುಂಬಕ್ಕೋಸ್ಕರ. ನಿಮ್ಮ ಕುಟುಂಬ ಸುಪ್ರೀಂ ಕೋರ್ಟ್ ಕುಟುಂಬ ಜಡ್ಜ್ ಗಳೇ ಬೀದಿ ಬಲ್ ಕೂತವ್ರೆ ಸಂವಿಧಾನ ಪ್ರಜಾಪ್ರಭುತ್ವ ಆಪತ್ತಲ್ಲದೆ ಅಂತ ಮಧ್ಯರಾತ್ರಿನಲ್ಲಿ. ಈ ಸರ್ಕಾರ ಎಲ್ಲಾ ಸಂವಿಧಾನಿಕ ಸಂಸ್ಥೆಗಳನ್ನ ತನ್ನ ಮುಚ್ಚಲಿಕ್ಕೊಂಡಿದೆ, ಬಿಜೆಪಿಯ ಮೋರ್ಚಾ ಕರು ಮಾಡ್ಕೊಂಡಿದೆ. ಯಾವುದೇ ರೀತಿ ತನಿಖೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸಿಬಿಐ ಡೈರೆಕ್ಟರ್ನ ಮಧ್ಯರಾತ್ರಿ ಯಾಕೆ ಎತ್ತಂಗಡಿ ಮಾಡಿದ್ರು, ಇವರು ತನಿಖೆ ಮಾಡ್ತಾರೆ ಅಂತ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಯಾಕೆ ಇಡ್ಲಿಲ್ಲ, ಪಲಾಯನ ಮಾಡಿದ್ರೆ ಒಂದು ಪ್ರಧಾನಮಂತ್ರಿಗಳು ಯಾಕೆ ಇಡ್ಲಿಲ್ಲ ಅಂದ್ರೆ ತನಿಖೆ ಆಗ್ಬಿಡುತ್ತೆ, ನಸಿಗೆ ಹಾಕೊಂಡ್ಬಿಡ್ತೀನಿ ಅಂತ. ಅಜಿತ್, ಇದು ಹೊಸ್ತಲ್ಲ ದೇಶ, ಹೊಸ್ತಲ್ಲ. ಜಾರ್ಖಂಡ್ ಮುಕ್ತಿ ಮೋರ್ಚಾದ ಶಿಬು ಸೊರೇನ್ ರನ್ನ ಕಾಂಗ್ರೆಸ್ ಏನ್ ಮಾಡ್ಕೊಂಡು ಕುಳಿತಿತ್ತು ಸಿಬಿಐ ಮೂಲಕ? ಬಂಗಾರಪ್ಪ ಕೇಳಿ, ನಿಮ್ಮ ಸೇಂಟ್ ಕಿಟ್ಸ್ ಹಗರಣದಲ್ಲಿ ಕಾಂಗ್ರೆಸ್ ನಂತರ ಏನ್ ಮಾಡ್ತು? ಶಿಬು ಸೊರೇನ್ ರನ್ನ ಏನ್ ಮಾಡ್ತು? ಮಾಯಾವತಿ ಮತ್ತು ಮುಲಾಯಂ ಸಿಂಗ್ ಯಾದವ್ ಯಾವಾಗ ಯಾವಾಗ ಯು ಪಿ ಎ ಸರ್ಕಾರಕ್ಕೆ ಬೆಂಬಲ ಬೇಕಿತ್ತು, ಸಿಬಿಐ ಕೇಸ್ಗಳು ಓಪನ್ ಆಗ್ತಾ ಇದ್ವು. ನಾನೇನು ಬಿಜೆಪಿ ಬಹಳ ಗಂಗೆಯಲ್ಲಿ ಮಿಂದು ಬಂದವರು ಅಂತ ಹೇಳಲ್ಲ, ಆದರೆ ಇದನ್ನೆಲ್ಲವೂ ದೇಶಕ್ಕೆ ಕಲಿಸ್ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಮಾಯಾವತಿ ಯಾವಾಗ ಯಾವಾಗ ಮಾಯಾವತಿಯ ಬೆಂಬಲ ಬೇಕಿತ್ತೋ ಸಿಬಿಐ ಫೈಲ್ಸ್ಗಳು ಓಪನ್ ಆಗ್ತಾ ಇದ್ವು. ಮುಲಾಯಂ ಸಿಂಗ್ ಯಾದವ್ ನ್ಯೂಕ್ಲಿಯರ್ ಡೀಲ್ನ ಸಂದರ್ಭದಲ್ಲಿ ಯಾಕೆ ರಾತ್ರೋರಾತ್ರಿ ಬಂದು ಮುಲಾಯಂ ಸಿಂಗ್ ಯಾದವ್ ಅಮರ್ ಸಿಂಗ್ ಮನಮೋಹನ್ ಸಿಂಗ್ರನ್ನ ಭೇಟಿಯಾಗಿ ನಿಮಗೆ ಬೆಂಬಲ ಕೊಡ್ತೀವಿ ಅಂತಕ್ಕಂಥದ್ದನ್ನು ಒಪ್ಕೊಂಡ್ರು? ಯಾಕೆಂದರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ಓಪನ್ ಆಗ್ತಾ ಇತ್ತು. ನಾ ನೋಡಿ, ಬಿಜೆಪಿ ಮಾಡ್ತಾ ಇಲ್ಲ ಅನ್ನೋದನ್ನ ನಾನು ಯಾವತ್ತಿಗೂ ಹೇಳ್ತಾ ಇಲ್ಲ. ಬಿಜೆಪಿ ಬಿಜೆಪಿಯ ಯಾವುದೇ ನಾಯಕರ ಮೇಲೆ ತನಿಖೆ ಆಗಲ್ಲ, ಕೇವಲ ಕಾಂಗ್ರೆಸ್ ನಾಯಕರ ಮೇಲೆ ತನಿಖೆ ಆಗ. ಆದರೆ ಕೇಸ್ ಟು ಕೇಸ್ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇವತ್ತೇನು ಓಪನ್ ಆಗಿದೆ, ಫಿಟ್ ಕೇಸ್ ಫಾರ್ ಟ್ರಯಲ್, ಫಿಟ್ ಕೇಸ್ ಫಾರ್ ಟ್ರಯಲ್. ಮತ್ತಿದ್ರಲ್ಲಿ ಎಲ್ಲೋ ಕಾಂಗ್ರೆಸ್ ಪಾರ್ಟಿ ಉತ್ತರ ಕೊಡ್ಲಿಕ್ಕೆ ಗೊಣಗಾಡ್ತಾ ಇದೆ ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ಮೆರಿಟ್ಸ್ ಆಫ್ ದ ಪ್ರಕರಣ ನೋಡಿ ನೋಡಿ, ನೀವೊಂದು ಕೇಸ್ನ ಚರ್ಚೆ ಮಾಡ್ತೀರಿ, ಯು ಶುಡ್ ಡಿಸ್ಕಸ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ವೆದರ್ ಇಟ್ ಈಸ್ ಮೆಂಟೇನ್. ಕೋರ್ಟಲ್ಲಿ ಫಸ್ಟ್ ಏನು ಕೇಳ್ತಾರೆ, ವೆದರ್ ದ ಕೇಸ್ ಇಸ್ ಮೆಂಟೇನೇಬಲ್ ಆರ್ ನಾಟ್, ಅದರ ಬಗ್ಗೆ ಚರ್ಚೆ ಮಾಡೋದರ ಹೊರತಾಗಿ ಇಲ್ಲ ನಾವು ಪೊಲಿಟಿಕಲ್
ಫೈಟ್ ಅನ್ನು ತೆಗೆದುಕೊಂಡು ಹೋಗ್ತೀವಿ. 1977ರಲ್ಲಿ ಇಂದಿರಾ ಗಾಂಧಿ ಮೊರಾರ್ಜಿ ಸರ್ಕಾರ ತಪ್ಪಾಗಿ ಅರೆಸ್ಟ್ ಮಾಡಿ ಅವ್ರಿಗೊಂದು ಸಿಂಪತಿಯನ್ನು ಕೊಡ್ತು, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಿಂಪತಿ ರಾಹುಲ್ ಗಾಂಧಿಗೆ ದೊರಕುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾವು ಪೊಲಿಟಿಕಲ್ ಫೈಟ್ ಮಾಡ್ತೀವಿ. ಪೊಲಿಟಿಕಲ್ ಫೈಟ್ ಮಾಡಿ, ಯು ಆರ್ ಎ ಪೊಲಿಟಿಕಲ್ ಪಾರ್ಟಿ, ಎಂಡ್ ಆಫ್ ದ ಡೇ ಯು ಹ್ಯಾವ್ ನೀವು ಅದನ್ನು ಪೊಲಿಟಿಕಲಿನೇ ಎದುರಿಸ್ಬೇಕು. ಆದರೆ ಕೇಸ್ ಬಗ್ಗೆ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಬಳಿ ಉತ್ತರ ಇರಲ್ಲ. ಇಲ್ಲ ಪ್ರಶಾಂತ್ ಅವರೇ, ಈಗ ಬಿಜೆಪಿಗೆ ಉತ್ತರ ಇಲ್ಲ. ಯಾವ ಆಧಾರದಲ್ಲಿ, ಯಾವ ಆಕ್ಚುಲಿ ಇವರು ಇಡಿ ತನಿಖೆ ಮಾಡ್ತಾರೆ, ಯಾವ ಆಧಾರದಲ್ಲಿ ಮಾಡ್ತಾರೆ, ಯಾವ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಬ್ಯಾಂಕ್ ಅಕೌಂಟ್ ಗಳು ಸೀಸ್ ಮಾಡಿದ್ದಾರೆ? ಇಲ್ಲ ಅಜಿತ್ ಅವರೇ, ಸುಮ್ನೆ ಬಿಜೆಪಿಗೆ ಅಜಿತ್ ಅವರೇ ಡಿಬೇಟ್ ಶುರುವಾದಾಗಿಂದ ನಟರಾಜ್ ಗೌಡರು ಕೇಳ್ತಾ ಇದ್ದಾರೆ ಎಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲಿ ಟ್ರಾನ್ಸಾಕ್ಷನ್. ಹೌದು, 90 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷದ ಹತ್ರ ಎಲ್ಲಿದೆ ನೋಡಿ. ಪೊಲಿಟಿಕಲ್ ಪಾರ್ಟಿಯ ಫಂಡ್ ಅನ್ನ ಯಾವುದೇ ರೀತಿ ಡಿಸ್ಕ್ಲೋಸ್ ಮಾಡಬಾರದು ಅಂತ ಕಾನೂನು ಹೊಂದಿರೋದೆ ಬಿಜೆಪಿ. ಸರ್, ಎಲ್ಲಿಂದ ಬಂದಿದೆ ಅಂತ ಕೇಳ್ತಿಲ್ಲ ನಿಮಗೆ, ಎಲ್ಲಿಂದ ಬಂದಿದೆ ಅಂತ ಕೇಳ್ತಿಲ್ಲ. ಯಾವುದು ಸ್ಪೆಂಡ್ ಮಾಡಿದ್ರು ಅಂತ ಹೇಳಲ್ಲ ಅವರು. ಈಗ ಬಿಜೆಪಿ ಅವರು ಯಾವುದು ಸ್ಪೆಂಡ್ ಮಾಡಿದ್ರು ಈಗ ನೋಡಿ, ಈಗ ಅವರು ಆರ್ಎಸ್ಎಸ್ ಕಚೇರಿ ಕೊಡ್ತಾರೆ ದುಡ್ಡು, ಪೊಲಿಟಿಕಲ್ ಆಕ್ಟಿವಿಟಿ ಸ್ಪೆಂಡ್ ಮಾಡದೆ ಇನ್ನೂ ಯಾವುದೋ ಕಂಪನಿ. ಈಗ ಯಾವ್ದು, ಈಗ ನೀವೇನು ಫೈನಾನ್ಷಿಯಲ್ ಪೊಲಿಟಿಕಲ್ ಆಕ್ಟಿವಿಟಿನೇ ಇದು, ಪೊಲಿಟಿಕಲ್ ಆಕ್ಟಿವಿಟಿನೇ ಅಲ್ಲ ಸರ್. ನ್ಯಾಷನಲ್ ಅಲರ್ಟ್ ಪಬ್ಲಿಷ್ ಮಾಡೋದು ಪೊಲಿಟಿಕಲ್ ಆಕ್ಟಿವಿಟಿ. ಹೆಂಗೆ ಬಿಜೆಪಿ ಆರ್ಎಸ್ಎಸ್ ಕಚೇರಿಗೆ ದುಡ್ಕೊಂಡು ಕುತ್ಕೋತದೆ, ಹೆಂಗೆ ಆರ್ಗನೈಸರ್ ನ ಪ್ರಿಂಟ್ ಮಾಡ್ತಾರೆ ಅದೇ ರೀತಿ ನಾವು ನ್ಯಾಷನಲ್ ಅಲರ್ಟ್ ಅನ್ನ ಪ್ರಿಂಟ್ ಮಾಡ್ತೀವಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಒಂದು ಕಮರ್ಷಿಯಲ್ ಎಂಟಿಟಿ ಅಂತ ಅನ್ಕೊಳ್ಳೋಣ, ಒಂದು ನ್ಯೂಸ್ ಪೇಪರ್ ನಿಮ್ದೆ ಸಿಸ್ಟರ್ ಆರ್ಗನೈಸೇಷನ್. 90 ಕೋಟಿ ನೀವು ಹಣ ಕೊಟ್ಟಿದ್ರಿ, ಸರಿ, 90 ಕೋಟಿ ಹಣ ಕೊಟ್ಟಿದ್ದಕ್ಕೆ ಬದಲಾಗಿ ಕೇವಲ 50 ಲಕ್ಷದಲ್ಲಿ ಅಷ್ಟೊಂದು ಶೇರ್ಸ್ ಕಮರ್ಷಿಯಲ್ ಕಂಪನಿ ಅಲ್ಲ, ಯಾವ್ದು ಕಮರ್ಷಿಯಲ್ ಕಂಪನಿ ಅಲ್ಲ, ಅವಿರೋದೇ ದೇಶ ಸೇವೆಗೆ. ಹೈಪೊಥೆಟಿಕಲಿ ನಟರಾಜ್ ಗೌಡ್ ಟ್ರಾನ್ಸಾಕ್ಷನ್ ಇಸ್ ನಾನ್ ಪ್ರಾಫಿಟ್, ವಾಟ್ ಇಸ್ ದ ಇಂಟೆಂಟ್? ಈಗ 5,000 ಕೋಟಿ ಆಸ್ತಿ, 5,000 ಕೋಟಿ ಆಸ್ತಿ, ವೆದರ್ ಇಟ್ ಇಸ್ ನಾನ್ ಪ್ರಾಫಿಟ್. 50 ಲಕ್ಷ ಬಂಡವಾಳ ಹಾಕಿ 5,000 ಕೋಟಿ ರೂಪಾಯಿಯನ್ನ ಚಿಟ್ಕೆ ಹೊಡೆಯೋದ್ರಲ್ಲಿ ನಟರಾಜ್ ಗೌಡ್ರು ಹೇಳೋ ಒಂದು ಮಾತನ್ನು ಒಪ್ತೇನೆ, ಎಜೆಎಲ್ಲೂ ಕಾಂಗ್ರೆಸ್ ಅಂತ ಹೇಳಿದ್ರು. ಓಕೆ, ಸ್ವತಂತ್ರ ಹೋರಾಟಗಾರರೆಲ್ಲರೂ ಅವ್ರು ಮಾಡಿದ್ದು ಕಾಂಗ್ರೆಸ್ ದೇ ಕರೆಕ್ಟ್, ಆದ್ರೆ ಯಂಗ್ ಇಂಡಿಯಾ ಇಸ್ ನಾಟ್ ಕಾಂಗ್ರೆಸ್. ಅದು ಕಾಂಗ್ರೆಸ್ ಇಲ್ಲ, ಯಾಕೆಂದ್ರೆ ಅದು ಪ್ರೈವೇಟ್, ಅದು ಅದು ಅವರ ಹೆಸರುಗಳಲ್ಲಿ ಮಾಡ್ಕೊಂಡಿರೋದು ಒಂದು. ಆಮೇಲೆ ಇನ್ನೊಂದು ವಿಶೇಷ ಇದೆ ಇಲ್ಲಿ, ಇವರು ಹೋರಾಟ ಮಾಡ್ತಾರೆ, ಸಂವಿಧಾನದಲ್ಲಿ ಹಕ್ಕಿದೆ, ಮಾಡಬಹುದು, ತಪ್ಪಿಲ್ಲ. ಆದರೆ ಒಂದನ್ನ ತಿಳ್ಕೋಬೇಕು, ಇವರು ಇವತ್ತು ನೀವು ಇಳಿದಿದ್ದು ಹೋರಾಟಕ್ಕೆ ಇಳಿದ್ರಲ್ಲ, ಇದರಿಂದ ಏನು ಹೆರಾಲ್ಡ್ ಕೇಸ್ ಏನು ಅನ್ನೋದು ಬಹಳ ಜನರಿಗೆ ಗೊತ್ತೇ ಇರಲಿಲ್ಲ. ಇವಾಗ ಇದರಲ್ಲಿದ್ದ ಲೂಪ್ ಹೋಲ್ಸ್, ಇವರು ಮಾಡಿದ್ದು ಎಲ್ಲ ಭ್ರಷ್ಟಾಚಾರ ಎಲ್ಲವೂ ಹೊರಗೆ ಬಂದ್ಬಿಡ್ತು, ಜನರಿಗೆ ಅರ್ಥ ಆಗೋಯ್ತು. ಇದೇನು ಸಿಂಪತಿ, ಇವರೇನು ಸಿಂಪತಿ ಗಿಟ್ಟಿಸ್ಕೊಳ್ಬೇಕು ಅಂತ ಹೋದ್ರು ಅದು ಉಲ್ಟಾ ಹೊಡೆದಿದೆ. ಈಗ ಇಡೀ ದೇಶದಲ್ಲಿ ಅದು ಉಲ್ಟಾ ಹೊಡೆದಿದೆ, ಇವ್ರಿಗೆ ಇನ್ನೂ ಅರ್ಥನೇ ಆಗ್ತಾ ಇಲ್ಲ, ಇನ್ನೂ ಬೀದಿಯಲ್ಲೇ ಇದ್ದಾರೆ. ಇರ್ರಿ, ಇನ್ನೆಷ್ಟು ದಿವಸ ನೀವು ಬೀದಿಯಲ್ಲಿ ಇರ್ತಿರೋ ಅದೇ ಆಗೋದು. ಯಾಕಂದ್ರೆ ನಿಮ್ಮನ್ನ ಸಂಪೂರ್ಣವಾಗಿ ಈ ದೇಶದ ಜನ ಬೀದಿಗೆ ಇಳಿಸಿದ್ರು ನಿಮ್ಮನ್ನ, ಇನ್ನು ನೀವು ಬೀದಿಯಲ್ಲೇ ಇರಬೇಕು. ಪಾಪ, ಫೈನಲ್ ಕಮೆಂಟ್, ಪೊಲಿಟಿಕಲ್ ಗೇನ್ ಏನು ಕಾಂಗ್ರೆಸ್ ಆಗಬಹುದು ಅನ್ಸುತ್ತಾ? ಒಂದು ಒಂದು ಕರುಣೆ ಕ್ರಿಯೇಟ್ ಮಾಡೋ ಪ್ರಯತ್ನ ಅಂತೂ ನಡೀತಾ ಇದೆ ನಿಶ್ಚಿತವಾಗಿ. ನಾನಾಗಲೇ ಹೇಳಿದಂತೆ 1977ರಲ್ಲಿ ಇಂದಿರಾ ಗಾಂಧಿಯನ್ನು ಅರೆಸ್ಟ್ ಮಾಡಿ ನಮ್ಮ ಪೊಲೀಸ್ ಹೇಳಿದರು. ಇಂದಿರಾ ಗಾಂಧಿ ಹೇಳಿದರು ನನ್ನ ಕೈಗೆ ಬೇಡಿ ಹಾಕೊಂಡು ಕರ್ಕೊಂಡು ಹೋಗಿ ಅಂದರೆ ಮಾತ್ರ ಬರ್ತೀನಿ. ಅದರ ಹೆಸರು ಮೇಲೆ 1/2 ಗಂಟೆ ವಾಗ್ವಾದ ನಡೀತು. ಅಷ್ಟರೊಳಗೆ ಸಂಜಯ್ ಗಾಂಧಿ, ಆರ್ ಕೆ ಧವನ್, ಮೇನಕಾ ಗಾಂಧಿ ಅವಾಗ ಸೂರ್ಯ ಪತ್ರಿಕೆ ಮ್ಯಾಗ್ಝಿನ್ ಎಡಿಟರ್ ಆಗಿದ್ದರು, ಎಲ್ರಿಗೂ ಫೋನ್ ಮಾಡಿ ಯು ವಿಲ್ ಗೆಟ್ ಎ ಗ್ರೇಟರ್ ಸ್ಕೂಪ್ ಕಮ್ ಟು ವಿನ್ಸರ್ ಪ್ಯಾಲೇಸ್. ಆಗ ಇಂದಿರಾ ಗಾಂಧಿ ಮನೆ ಇತ್ತು. ರಾತ್ರೋರಾತ್ರಿ ಇಂದಿರಾ ಗಾಂಧಿಯವರನ್ನು ಬಂಧಿಸಿದ್ದು ಇಡೀ ದೇಶದಲ್ಲಿ ಸುದ್ದಿ ಹಂಚಲ್ಲ. ತುರ್ತು ಪರಿಸ್ಥಿತಿಯ ಪಾಪನೇ ತೊಳೆದು ಹೋಯ್ತೇನೋ ಅನ್ನುವ ರೀತಿ ಇಲ್ಲಿ ಇಂದಿರಾ ಗಾಂಧಿಗೆ ಒಂದು ಸಿಂಪತಿ ಬಂತು. ಬಟ್ ನನಗನ್ಸುತ್ತೆ 1977 ಬೇರೆ, 2022 ಬೇರೆ, ಇಂದಿರಾ ಗಾಂಧಿ ಬೇರೆ, ರಾಹುಲ್ ಗಾಂಧಿ ಬೇರೆ. ಹೀಗಾಗಿ ನನಗನ್ಸುತ್ತೆ ಇದು ಈ ಇವತ್ತಿನ ಕಾಲದಲ್ಲಿ 1977ರಲ್ಲಿ ಇದ್ರ ಬಗ್ಗೆ ಎಷ್ಟು ಚರ್ಚೆ ಆಗ್ತಿತ್ತು ನನಗೆ ಗೊತ್ತಿಲ್ಲ. ಆಗ 112 ಜೀಪ್ಗಳನ್ನು ಕೊಂಡಿದ್ದು, 30 ಲಕ್ಷದ ಒಂದು ಕಾಂಟ್ರಾಕ್ಟನ್ನು ಫ್ರೆಂಚ್ ಕಂಪ್ನಿಗೆ ಕೊಟ್ಟಿದ್ದರ 2 ಕೇಸ್ ಮೇಲೆ ಇಂದಿರಾ ಗಾಂಧಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಇವತ್ತಿನ ಕಾಲದಲ್ಲಿ ಪ್ರತಿಯೊಂದನ್ನು ಜನ, ಸೋಷಿಯಲ್ ಮೀಡಿಯಾದ ಯುಗ, ಪ್ರತಿಯೊಂದನ್ನು ಜನ, ಪ್ರತಿ ಟ್ರಾನ್ಸಾಕ್ಷನ್ ಪ್ರತಿಯೊಂದನ್ನು ಜನ ಗಮನಿಸ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ,
ಕಾಂಗ್ರೆಸ್ ಇದನ್ನೊಂದು ಪೊಲಿಟಿಕಲ್ ಫೈಟ್ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿದೆ. ಒಳ್ಳೆಯದು. ನನಗನ್ಸುತ್ತೆ ಇವತ್ತು ಡಿ ಕೆ ಸುರೇಶ್, ಎಚ್ ಕೆ ಪಾಟೀಲ್, ದಿನೇಶ್ ಗುಂಡೂರಾವ್ ಅರೆಸ್ಟ್ ಆಗಿದ ರೀತಿ, ಭಾಳ ದಿನಗಳ ನಂತರ ಒಂದು ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಕಾಣ್ತಾ ಇದೆ. ಪಾರ್ಟಿ ದೃಷ್ಟಿಯಿಂದ ಒಳ್ಳೆಯ ಸಂಗತಿ, ಆದರೆ ಒಂದು ಪೊಲಿಟಿಕಲ್ ಮತ್ತು ಲೀಗಲ್ ಡಿಫೆನ್ಸನ್ನು ಕೊಡೋದ್ರಲ್ಲಿ, ಲೀಗಲ್ ಡಿಫೆನ್ಸನ್ನು ಏನು ಕೊಡಬೇಕು ಪಬ್ಲಿಕ್ ಡೊಮೇನ್ನಲ್ಲಿ ಚರ್ಚೆ ನಡೆದಾಗ ಲೀಗಲ್ ಡಿಫೆನ್ಸನ್ನು ಕೊಡೋದ್ರಲ್ಲಿ ಕಾಂಗ್ರೆಸ್ ಬಳಿ ಉತ್ತರ ಇಲ್ಲ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೂರು ಜನಗಣ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.